ನಿತ್ಯಾನಂದ, ಮತ್ತೊಮ್ಮೆ ಸ್ವಾಗತ ನಮ್ಮ ಈ ಕಲ್ಪತರು ಹೇಳುವ ಸೀರೀಸ್ಗೆ. ನನ್ನ ಹೆಸರು ಮಾನಿತ್ಯ ಶಾಂತಾನಂದ ಸ್ವಾಮಿ. ಇವತ್ತಿನ ದಿನ ನಾನು ಇನ್ನೊಂದು ಸುಂದರವಾದ ಸತ್ಯ ಸ್ವಾಮೀಜಿಯವರು ನಮ್ಮ ಜೊತೆ ಹಂಚ್ಕೊಂಡಿರೋ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಅದೇನು ಅಂತ ಹೇಳಿದ್ರೆ, ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ನಮ್ಮ ವೇದ ಉಪನಿಷತ್ನಲ್ಲಿ ಇರುವ ವಿಷಯಗಳನ್ನೇ ಅವ್ರು ಹೇಳ್ತಾ ಇರೋದು, ತಿರ್ಗಾ ನಮಗೆ ರಿಪೀಟ್ ಮಾಡ್ತಾ ಇರೋದು. ನೋಡಿ, ನಮಗೆ ಹಳೆಯ ಕಾಲದಿಂದಲೇ ನಮ್ಮ ಋಷಿ ಮುನಿಗಳಿಂದಾನೇ ಶುರುವಾಗಿರುವ ವಿಷಯ. 10,000 ವರ್ಷ ಹಿಂದೆ ಅವರು ಮೊದಲನೇ ಆದ ಬಾರಿ ಹೇಳಿದ್ದು, ಅದನ್ನು ಎಷ್ಟು ಸಲ ರಿಪೀಟ್ ಮಾಡಿದರೂ ನಾವು ಕೇಳೋದೇ ಇಲ್ಲ. ಅದನ್ನು ಉಪಯೋಗಿಸಿ ನಾವು ಅದನ್ನು ಉಪಯೋಗಿಸಿ ನಮ್ಮ ಜೀವನವನ್ನು ಬದಲಾಯಿಸೋದಿಲ್ಲ. ಸೊ ಸತ್ಯ ಬಹಳ ಸಿಂಪಲ್ಲಾಗಿರೋದು ಅದೇನು ಅಂತ ಹೇಳಿದರೆ, ದೃಷ್ಟಿ ಸೃಷ್ಟಿ. ನೀವು ಯಾವ ದೃಷ್ಟಿಯಿಂದ ಜೀವನವನ್ನು ನೋಡ್ತೀರೋ ಅದೇ ರೀತಿ ನಿಮ್ಮ ಸೃಷ್ಟಿ ಇರುತ್ತೆ. ಅಂದರೆ ನೀವು ಯಾವ ಕಣ್ಣಿನಿಂದ ನಿಮ್ಮ ಜೀವನವನ್ನು ನೋಡ್ತೀರೋ ನಿಮ್ಮ ಜೀವನ ಆ ರೀತಿ ಇರುತ್ತೆ ಅಂತ. ಅಂದರೆ ನೀವು ಜೀವನ ಬೇಜಾರು, ಯಾವಾಗ ನೋಡಿದ್ರೂ ಚಿಂತೆ, ಯಾವಾಗ ನೋಡಿದ್ರೂ ದುಃಖ, ಜೀವನ ಅಂದರೆ ದುಃಖ ಹೇಳುವ ಆ ರೀತಿ ನೀವು ಅರ್ಥ ಮಾಡಿಕೊಂಡಿದ್ರೆ ಜೀವನವನ್ನು, ನಿಮ್ಮ ಅನುಭವವು ಅದೇ ರೀತಿ ಇರುತ್ತೆ. ನೀವು ಜೀವನ ಅಂದರೆ ಏನಿಲ್ಲಪ್ಪ, ನಾವು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಇದೆ, ದೇವರು ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಹೇಳುವ ಆ ದೃಷ್ಟಿಯಿಂದ ನೀವು ಜೀವನವನ್ನು ನೋಡಿದ್ರೆ ನಿಮ್ಮ ಜೀವನ ಯಾವಾಗಲೂ ಸುಲಭವಾಗಿರುತ್ತೆ. ಯಾವಾಗಲೂ ನಿಮಗೆ ಬೇಕಾದಂಗೆ ಎಲ್ಲ ವಿಷಯಗಳು ನಡೀತಾನೆ ಇರುತ್ತೆ. ಸೊ ನೀವು ನಿಮ್ಮೊಳಗಡೆ ಯಾವ ಬಿಲೀಫನ್ನು ಇಟ್ಕೊಂಡು, ಯಾವ ನಂಬಿಕೆಯನ್ನು ಇಟ್ಕೊಂಡು ನೀವು ಬಾಳ್ತಿರೋ ಅಂತ ನಾನು ಮೊನ್ನೆ ತಾನೇ ಹೇಳಿದ್ದೆ ಇನ್ನೊಂದು ವಿಡಿಯೋನಲ್ಲಿ. ಸೊ ಅದನ್ನೇ ತಿರ್ಗಾ ನಾನು ಹೇಳ್ತಾ ಇದ್ದೀನಿ, ದೃಷ್ಟಿ ಸೃಷ್ಟಿ. ಯಾವ ದೃಷ್ಟಿಯಿಂದ ನೀವು ಜೀವನವನ್ನು ನೋಡ್ತಿರೋ ಅದೇ ರೀತಿ ನಿಮ್ಮ ಸೃಷ್ಟಿ ಇರುತ್ತೆ. ಸೊ ನಿಮ್ಮ ಇದರಲ್ಲಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಿಮ್ಮ ದೃಷ್ಟಿಯನ್ನು ನೀವು ಬದಲಾಯಿಸಿದರೆ ನಿಮ್ಮ ಜೀವನವನ್ನು ನಿಮಗೆ ಬದಲಾಯಿಸಬಹುದು. ಸೊ ಬಹಳ ಸುಲಭ, ಇಷ್ಟು ಸಿಂಪಲಾದ ಟ್ರುತ್ತನ್ನು ನಾವೆಲ್ಲರೂ ಬಹಳ ಸುಲಭವಾಗಿ ನಮ್ಮ ಜೀವನದಲ್ಲಿ ಉಪಯೋಗಿಸ್ಬೋದು. ಏನು ಮಾಡೋದು ಬೇಡ, ನಿಮ್ಮ ನೋಡುವ ರೀತಿ, ಜೀವನವನ್ನು ನೋಡುವ ರೀತಿಯನ್ನು ಬದಲಾಯಿಸಿ ಅಷ್ಟೇ. ಏನೂ ಕಷ್ಟ ಇಲ್ಲ, ನನಗೆ ಸಾಧ್ಯ ಇದೆ, ಏನು ಬಂದರೂ ನಾನು ಅದನ್ನು ಎದುರಿಸ್ತೀನಿ, ದೇವರಿದ್ದಾನೆ ನನ್ನ ಜೊತೆ ನನ್ನನ್ನು ಕಾಪಾಡಲಿಕ್ಕೆ, ನನ್ನನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ನನ್ನನ್ನು ಟೇಕ್ ಕೇರ್.